ಬ್ಯಾನರ್ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿಕೊಂಡಿದ್ದಾರೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೈ ಆಕಾಂಕ್ಷೆಗಳದ್ದೇ ಕಿತ್ತಾಟ. ಇಲ್ಲಿ ಒಬ್ಬರು ಹಾಕಿರ್ಸಿರ್ತಕ್ಕಂತಹ ಬ್ಯಾನರ್ ಅನ್ನ ಇನ್ನೊಬ್ಬರು ಬರೆದು ಕಿತ್ತಾಕೋದು ಆ ಬ್ಯಾನರ್ ಅನ್ನ. ಏನೋ ನಮ್ಮಣ್ಣನ ಬ್ಯಾನರ್ ಕಿತ್ತಾಕ್ಬಿಟ್ಟಿದ್ದೀರಾ ಅಂತ ಒಬ್ಬ, ಅವ್ರ ಬ್ಯಾನರ್ ಹೆಂಗೋ ಹಾಕ್ದೆ ನೀನು ಅಂತ ಇನ್ನೊಬ್ಬ. ಈ ಥರದ ಒಂದು ಗಲಾಟೆ ಆಗಿಬಿಟ್ಟಿದೆ ವಿಜಯನಗರದಲ್ಲಿ. ನಾಳೆ ಕೈನ ಪ್ರಜಾಧ್ವನಿ ಬಸ್ ಯಾತ್ರೆ ಹಿನ್ನೆಲೆಯಲ್ಲಿ ಈ ಬ್ಯಾನರ್ಗಳನ್ನು ಹಾಕಲಾಗಿತ್ತು. ಇಲ್ಲಿ ಕೈಯಲ್ಲಿ ಏನಾಗಿದೆ ಅಂದರೆ ಯಾರಿಗೂ ಟಿಕೆಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಟಿಕೆಟ್ ಆಕಾಂಕ್ಷಿಗಳು ಯಾರ ರೀತಿಯಲ್ಲಿ ಅರ್ಜಿ ಹಾಕೊಳ್ರಪ್ಪ ಅಂತ ಹೇಳಿದ್ದಾರೆ, ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಅದು ಇನ್ನೂ ಕೂಡ ಹೈಕಮಾಂಡ್ ಅಂಗಳಕ್ಕೆ ಹೋಗಬೇಕು, ಕೆ ಪಿ ಸಿ ಸಿಗೆ ಬರಬೇಕು, ಅಧ್ಯಕ್ಷರು ಡಿಸೈಡ್ ಮಾಡಬೇಕು ಯಾರು ಟಿಕೆಟು ಇಲ್ಲ ಅಂಥೇಳಿ. ಇಷ್ಟೆಲ್ಲ ಇದ್ದಾಗ ಬೆಂಬಲಿಗರು ಅವರವ್ರ ಶಕ್ತಿ ತೋರಿಸ್ಬೇಕಲ್ವಾ, ಪ್ರಭಾವ ಬೀರ್ಬೇಕು. ನಾವು ಜಾಸ್ತಿ ನಮ್ಮ ಕಡೆ ಜಾಸ್ತಿ ಜನ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ ಅಂಥೇಳಿ, ಶಕ್ತಿ ಜಾಸ್ತಿ ಇದೆ ನಮಗೆ ಅಂಥೇಳಿ ಆ ಕಾರಣಕ್ಕೆ ಬ್ಯಾನರೋ ಇನ್ನೊಂದು ಮತ್ತೊಂದು ಹಾಕಿರ್ತಾರೆ. ಇದೀಗ ಬ್ಯಾನರ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರವರಲ್ಲೇ ಕಿತ್ತಾಟ ಜೋರಾಗಿದೆ. ಹಿಟ್ನಾಳ್ರು ಒಂದು ಕಡೆ, ಗವಿಯಪ್ಪ ಒಂದು ಕಡೆ, ಸಿರಾಜ್ ಶೇಖ್ ಒಂದು ಕಡೆ, ಸಾಕಷ್ಟು ಜನರ ಬ್ಯಾನರ್ಗಳು ಇಲ್ಲಿತ್ತು. ಕಾರ್ಯಕರ್ತರ ಗಲಾಟೆ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಎಂಟ್ರಿ ಆಗಿದ್ದಾರೆ. ಇದೇನಪ್ಪ ನೀವು ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಪ್ಪ ಬ್ಯಾನರ್ಗಳ ವಿಚಾರಕ್ಕೆ, ಇದೆಲ್ಲ ಕಿತ್ತಾಡಬಾರ್ದು ಅಂತ ಅವರು ಸಮಾಧಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕೇವಲ ರಾಷ್ಟ್ರೀಯ ರಾಜ್ಯ ನಾಯಕರ ಫೋಟೋಗಳು ಮಾತ್ರ ಹಾಕಬೇಕು ನೀವಿಲ್ಲಿ. ಇಲ್ಲಿ ಯಾರ್ಯಾರೋ ನಿಮ್ಮ ನಾಯಕ, ನಿಮ್ಮಣ್ಣ, ನಿಮ್ಮ ತಮ್ಮ ಇದೆಲ್ಲ ಹಾಕಕ್ಕೆ ಬರಲ್ಲ ಇಲ್ಲಿ. ನಿಮ್ಮ ಏನಾದರೂ ಹಾಕಂಗಿದ್ರೆ ನೋಡ್ರಪ್ಪ, ನ್ಯಾಷನಲ್ ಲೀಡರ್ಸ್ ಹಾಕಿ, ಇಲ್ಲ ಸ್ಟೇಟ್ ಲೀಡರ್ಸ್ ಹಾಕಿ. ಅದು ಬಿಟ್ಬಿಟ್ಟು ಆ ಅಣ್ಣ ಈ ಅಣ್ಣ ಅಂತ ನೀವು ಬ್ಯಾನರ್ಗಳನ್ನು ಹಾಕ್ಕೊಂಡು ಹೀಗೆ ಕಿತ್ತಾಟ ಅಂತೂ ಮಾಡ್ಕೋಬೇಡಿ ಅಂಥೇಳಿ ಎಲ್ಲರನ್ನು ಕರೆದು ಬಸವರಾಜ ರಾಯರೆಡ್ಡಿ ಅವರು ಸಮಾಧಾನ ಮಾಡಿದ್ದಾರೆ. ನಮ್ಮೂರಾಗ ನಮ್ಮ ತಪ್ಪ ಯಾವ ನಮ್ಮೂರಾಗ ನಮ್ಮ ತಪ್ಪ.